ಸ್ನೇಹಿತರೆ ನಮಸ್ಕಾರ ಕೇಂದ್ರ ಸರ್ಕಾರ ದ ಕ್ರಿಪ್ಟೋ ಕರೆನ್ಸಿ ಅಂಡ್ ರೆಗ್ಯುಲೇಷನ್ ಆಫ್ ಅಫಿಷಿಯಲ್ ಡಿಜಿಟಲ್ ಕರೆನ್ಸಿ ಬಿಲ್ ಅನ್ನ ಎರಡ್ ಸಾವಿರದ ಇಪ್ಪತ್ತೊಂದರ ಬಿಲ್ ಅನ್ನ ಈ ವಿಂಟರ್ ಸೆಷನ್ ಅಲ್ಲಿ ಪಾರ್ಲಿಮೆಂಟ್ ನ ವಿಂಟರ್ ಸೆಷನ್ನಲ್ಲಿ ಪಾಸ್ ಮಾಡೋದಕ್ಕೆ ಹೊರಟಿದೆ ಈ ಬಿಲ್ ಅಲ್ಲಿ ಏನಿದೆ ಕ್ರಿಪ್ಟೋ ಕರೆನ್ಸಿಯನ್ನ ಬ್ಯಾನ್ ಮಾಡೋದಕ್ಕೆ ಹೊರಟಿದ್ದಾರೆ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಈ ಪ್ರೈವೇಟ್ ಕ್ರಿಪ್ಟೋ ಕರೆನ್ಸಿ ನಾವೇನು ಬಿಟ್ಕಾಯಿನ್ ಅಂತ ಹೇಳಿ ಎಥರಮ್ ಅಂತ ಹೇಳಿ ಬೇರೆ ಬೇರೆ ಹೆಸರಲ್ಲಿರುವ ಕ್ರಿಪ್ಟೋ ಕರೆನ್ಸಿಯನ್ನು ಕೊಂಡ್ಕೊಳ್ತಿದ್ದೀವಲ್ಲ ಕಾಯಿನ್ ಡಿ ಸಿ ಎಕ್ಸ್ ವಜೀರ್ ಎಕ್ಸ್ ಅಂತನೋ ಬೇರೆ ಎಲ್ಲ ಕ್ರಿಪ್ಟೋ ಕರೆನ್ಸಿ ಪ್ಲಾಟ್ಫಾರ್ಮ್ಗಳಲ್ಲಿ ಅವರ ಎಕ್ಸ್ಚೇಂಜ್ಗಳಿಂದ ಕೊಂಡ್ಕೊಳ್ತಿದ್ದೀವಲ್ಲ ಈ ಎಲ್ಲ ಕ್ರಿಪ್ಟೋ ಕರೆನ್ಸಿಗಳನ್ನು ಬ್ಯಾನ್ ಮಾಡೋದಕ್ಕೆ ಸರ್ಕಾರ ಹೊರಟಿದೆ ನಾವು ಸುಮಾರು ನಾಲ್ಕು ವರ್ಷದಿಂದ ಈ ಕ್ರಿಪ್ಟೋ ಕರೆನ್ಸಿಯ ಒಂದು ಏನು ಚಳ ಕೆಲಸ ಶುರುವಾಯ್ತಲ್ಲ ಆ ಟೈಮಿನಿಂದ ಇಂಡಿಯನ್ ಮನಿ ಡಾಟ್ ಕಾಮ್ ಮೂಲಕ ಪ್ರತಿ ದಿನ ನಾವು ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡಬೇಡಿ ಅದೊಂದು ಸ್ಕ್ಯಾಮ್ ಇದು ಲೀಗಲ್ ಅಲ್ಲ ಅಂತ ಹೇಳಿ ಎಲ್ಲರೂ ಎಚ್ಚರಿಸ ಎಚ್ಚರಿಕೆ ಕೊಡ್ತಾನೆ ಬಂದಿದ್ವಿ ಬಿಟ್ ಕಾಯಿನ್ ಇಸ್ ಅ ಸ್ಕ್ಯಾಮ್ ನಿಮ್ಮ ದುಡ್ಡು ಒಂದ್ಸರಿ ಹೋದ್ರೆ ಸಿಗಲ್ಲ ಯಾವಾಗ ಬೇಕಾದ್ರೂ ಕ್ರಾಶ್ ಆಗ್ಬೋದು ಅದು ಲೀಗಲ್ ಅಲ್ಲ ಇಟ್ಸ್ ಅ ಸ್ಕ್ಯಾಮ್ ನೀವು ನನ್ನ ಮಾತನ್ನು ಇವತ್ತು ನಂಬಿಲ್ಲ ಅಂದರೆ ಮುಂದೊಂದು ದಿನ ನಂಬ ಸ್ಥಿತಿ ಬರುತ್ತೆ ಅವತ್ತು ನೀವು ಕಾಡಿದ್ರು ಬೇಡಿದ್ರು ಹತ್ರ ಕರೆದ್ರು ಒಂದು ರೂಪಾಯಿ ವಾಪಸ್ ಬಿಟ್ಕಾಯಿನ್ ಅಲ್ಲಿ ಹೂಡಿಕೆ ಮಾಡಿ ನೀವು ಹತ್ತು ಕೋಟಿ ಕಳ್ಕೊಳ್ಳಿ ಒಂದು ರೂಪಾಯಿ ಕೂಡ ಸರ್ಕಾರ ಕೊಡಲ್ಲ ನಮ್ಮ ಮಾತನ್ನ ಕೇಳಿದವರು ನಮ್ಮ ಅಡ್ವೈಸ್ ಅನ್ನ ಸೀರಿಯಸ್ ಆಗಿ ತಗೊಂಡವರು ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡದೆ ಹಣವನ್ನು ಉಳಿಸ್ಕೊಂಡಿದ್ದಾರೆ ಅವರು ಕಳ್ಕೊಂಡಿಲ್ಲ ಆದರೆ ಬಹಳಷ್ಟು ಮಂದಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡೋದಕ್ಕೆ ಹೋಗಿ ಈಗ ಟ್ರ್ಯಾಪ್ ಆಗಿದ್ದಾರೆ ಸಿಕ್ಕಾಕೊಂಡಿದ್ದಾರೆ ಈಗ ಒಂದು ವೇಳೆ ಅವರು ಹೂಡಿಕೆಯನ್ನು ಮಾರಾಟ ಮಾಡಬೇಕು ಅಂದರೂ ಕಷ್ಟ ಆಗ್ತಿದೆ ಕ್ರಿಪ್ಟೋ ಕರೆನ್ಸಿಗಳೆಲ್ಲವೂ ಕೂಡ ಭಾರತದಲ್ಲಿ ಆಪರೇಟ್ ಆಗ್ತಿರುವ ಎಲ್ಲ ಕ್ರಿಪ್ಟೋ ಕರೆನ್ಸಿಗಳು ಕೂಡ ಈಗ ಕ್ರ್ಯಾಶ್ ಆಗ್ತಿದೆ ನಿಮ್ಮ ಹೂಡಿಕೆಯ ಮೊತ್ತ ಬರೀ ಈ ಒಂದು ಅನೌನ್ಸ್ಮೆಂಟ್ ಆಗ್ತಿದ್ದಂಗೆ ಒಂದು ಮೂವತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಆಲ್ರೆಡಿ ಕುಸಿತ ಕಂಡಿದೆ ಸೊ ಹಾಗಾದರೆ ಈ ಕ್ರಿಪ್ಟೋ ಕರೆನ್ಸಿ ಆಪರೇಟರ್ಸ್ ಭಾರತದಾದ್ಯಂತ ಹೇಗೆ ಆಪರೇಟ್ ಮಾಡಿದ್ವು ಭಾರತದ ಸುಮಾರು ಹತ್ತು ಕೋಟಿಗೂ ಹೆಚ್ಚು ಜನರನ್ನ ಅದರಲ್ಲೂ ಕೂಡ ಅತಿ ಬುದ್ಧಿವಂತರನ್ನ ಸಿಕ್ಕಾಬಟ್ಟೆ ಓದ್ದವ್ರನ್ನ ಹೇಗೆ ಮುಟ್ಟಾಳರನ್ನಾಗಿ ಮಾಡಿದ್ರು ಅಂತ ನೋಡಿದ್ರೆ ಅವರ ಪ್ರಪಗಂಡ ಹೇಗಿತ್ತು ಅಂದರೆ ಮೂರು ಹಂತದಲ್ಲಿ ಮಾಡಿದ್ರು ಒಂದು ಅವರು ನಿಮ್ಮನ್ನ ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೀವು ಎಲ್ಲೇ ಹೋದರೂ ಕೂಡ ಅಡ್ವರ್ಟೈಸ್ಮೆಂಟ್ ಮಾಡೋಕೆ ಕೊಡಕ್ಕೆ ಶುರು ಮಾಡಿಬಿಟ್ರು ಅಡ್ವರ್ಟೈಸ್ಮೆಂಟಲ್ಲಿ ಹೆಂಗೆ ಅಂದರೆ ನೀವು ಯಾವುದೇ ಒಂದು ಆ್ಯಪ್ ಯೂಸ್ ಮಾಡಿದ್ರು ಯಾವುದೇ ಯೂಟ್ಯೂಬು ಅಥವಾ ಯಾವುದೇ ಒಂದು ಡಿಜಿಟಲ್ ವೆಬ್ಸೈಟಲ್ಲಿ ನೀವು ಹೋಗಿಬಿಟ್ರೆ ಅಲ್ಲಿ ಅವರು ಅಡ್ವರ್ಟೈಸ್ಮೆಂಟ್ ನೋಡ್ತಿದ್ರಿ ನಿಮಗೆ ಮತ್ತೆ ಮತ್ತೆ ರಿಕಾಲ್ ಮಾಡ್ತಿದ್ರು ಸೋಷಿಯಲ್ ಮೀಡಿಯಾಲೆಲ್ಲ ಎರಡನೇದು ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಅಂತ ಮಾಡಿದ್ರು ಏನಿದು ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗು ಯಾರು ನಮ್ಮ ದೇಶದಲ್ಲಿ ಸಿಕ್ಕಾ ಬಟ್ಟೆ ಅಲ್ಲಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಅವರು ಅವರ ಪೇಜ್ಗಳನ್ನ ರನ್ ಮಾಡ್ತಿದ್ರು ಈಗ ಇಂಡಿಯನ್ ಮನಿ ಡಾಟ್ ಕಾಮ್ ನಮ್ಮ ಯೂಟ್ಯೂಬಲ್ಲಿ ಕನ್ನಡ ಚಾನಲಲ್ಲೇ ಸುಮಾರು ಒಂಬತ್ತು ಲಕ್ಷದ ಅರವತ್ತು ಸಾವಿರ ಫಾಲೋವರ್ಸ್ ಇದ್ದಾರೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಹೀಗೆ ಯಾವ್ಯಾವ ಚಾನಲ್ಗಳಲ್ಲಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ರು ಅವರನ್ನು ಟಾರ್ಗೆಟ್ ಮಾಡಿದ್ರು ಅವರಿಗೆ ದುಡ್ಡು ಕೊಟ್ಟು ಜನರನ್ನು ಮೋಸ ಮಾಡೋದಕ್ಕೆ ಹೇಳಿದ್ರು ಅವರ ಅವರಿಗೆ ದುಡ್ಡು ಕೊಟ್ಟು ಜನರಿಗೆ ತಪ್ಪು ಇನ್ಫಾರ್ಮೇಶನ್ ಕೊಡೋದಕ್ಕೆ ಇವರ ಕ್ರಿಪ್ಟೋ ಕರೆನ್ಸಿಗಳನ್ನ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ಗಳನ್ನ ಪ್ರಮೋಟ್ ಮಾಡೋಕೆ ಹೇಳಿದ್ರು ಇದರಿಂದ ಜನ ಏನಾಯ್ತು ಓ ನಮ್ಗೆ ಗೊತ್ತಿದ್ದವ್ರು ಹೇಳ್ತೀಯಾರಲ್ಲ ಈ ಅದರಲ್ಲೂ ನೀವು ನೋಡಿರ್ಬೇಕು ಯಾರನ್ನ ನಾವು ಟ್ರಸ್ಟೆಡ್ ಪ್ಲೇಯರ್ಸ್ ಅಂತಿದ್ವಿ ಈಗ ನಾವು ಬಹಳಷ್ಟು ನೋಡಿದೀವಿ ಈಗ ಸಿಕ್ಕಾಬಟ್ಟೆ ದೊಡ್ಡ ದೊಡ್ಡ ಪಾಪ್ಯುಲರ್ ಯೂಟ್ಯೂಬರ್ಸು ಅವರನ್ನು ಜನ ನಂಬಿ ಒಂದು ಮಿಲಿಯನ್ನು ಎರಡು ಮಿಲಿಯನ್ನು ಸಬ್ಸ್ಕ್ರೈಬರ್ಸ್ ಇರುವಂತಹ ಈ ಯೂಟ್ಯೂಬರ್ಸು ಅವರು ಕೂಡ ಕ್ರಿಪ್ಟೋ ಕರೆನ್ಸಿಗಳನ್ನು ಪ್ರಮೋಟ್ ಮಾಡೋಕ್ಕೆ ಶುರು ಮಾಡಿದ್ರು ದುಡ್ಡು ಬರ್ತಿತ್ತಲ್ಲ ನಂಗೇನು ಹೋಗುತ್ತೆ ಈಗ ನನಗೆ ಒಂದು ಒಂದು ವಿಡಿಯೋ ಮಾಡಿ ಹಾಕ್ಬಿಟ್ರೆ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ತನಕ ಕೊಡ್ತಾರೆ ಡಿಪೆಂಡ್ಸ್ ಆನ್ ನಿಮ್ಮಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇದಾರೆ ಅಂತ ಹೇಗಿದ್ರು ದುಡ್ಡು ಕೊಡ್ತಿದ್ದಾರೆ ಯಾರು ಹೂಡಿಕೆ ಮಾಡಿ ಕಳ್ಕೊಂಡ್ರೆ ನನಗೇನು ಹೋಗತ್ತಲ್ವಾ ಸೊ ನಾನೇನು ಮಾಡ್ತೀನಿ ಪ್ರಮೋಟ್ ಮಾಡ್ತೀನಿ ಈ ಥರ ಮಾಡಿ ಇನ್ಫ್ಲುಯೆನ್ಸರ್ ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಮೂಲಕ ಜನರನ್ನ ಪಾತಾಳಕ್ಕೆ ಹಾಕಿದ್ರು ಇನ್ನು ಮೂರನೇ ರೀತಿಯನ್ನು ಮಾಡಿದ್ರು ನಮ್ಮ ದೇಶದ ನ್ಯಾಷನಲ್ ಮೀಡಿಯಾಗಳಿಗೆ ಅಡ್ವರ್ಟೈಸ್ಮೆಂಟಿಗೆ ದುಡ್ಡು ಕೊಟ್ಟರು ನಮ್ಮ ಈ ಟಿ ವಿ ಚಾನಲ್ಲು ನ್ಯೂಸ್ ಪೇಪರ್ಗಳಲ್ಲಿ ಅಡ್ವಟೋರಿಯಲ್ ಅಂತ ಇದೆ ಅಡ್ವರ್ಟೈಸ್ಮೆಂಟ್ ಅಂತ ಇದೆ ಅಡ್ವಟೋರಿಯಲ್ ಅಂದ್ರೆ ನಿಮ್ಗೆ ಗೊತ್ತೇ ಆಗಲ್ಲ ಆ್ಯಕ್ಚುಲಿ ಅದು ನ್ಯೂಸ್ ತರ ಬರುತ್ತೆ ನೀವು ಅನ್ಕೋತೀರಿ ಇದು ನ್ಯೂಸ್ ಇವ್ರು ಹೊಗಳ ನಿಜವಾಗ್ಲು ಅಂತ ಅನ್ಕೊಳ್ತಾರೆ ಅದು ಅಡ್ವಟೋರಿಯಲ್ ಅಂತ ಅದು ಅಡ್ವರ್ಟೈಸ್ಮೆಂಟ್ ಅಂತ ಗೊತ್ತೇ ಆಗಲ್ಲ ದುಡ್ಡು ಕೊಟ್ಟಿರ್ತಾರೆ ದುಡ್ಡು ಕೊಟ್ಟು ಹೊಗುಳ್ಸ್ಕೊತಾರೆ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಬಿಗ್ ಬಿಗ್ ನಮ್ಮ ನ್ಯಾಷನಲ್ ಮೀಡಿಯಾದಲ್ಲಿ ಕೂಡ ಫುಲ್ ಫೇಜ್ ಅಡ್ವರ್ಟೈಸ್ಮೆಂಟ್ಸ್ ಬಂತು ಸಿಕ್ಕಾ ಪ್ರಮೋಷನ್ನ ಮಾಡಿದ್ರು ಟಿ ವಿ ಚಾನಲ್ಗಳಲ್ಲಿ ಈ ಪ್ರಮೋಷನ್ ಮಾಡಿದ್ರು ಇದೆಲ್ಲ ಮಾಡಿದ್ರಿಂದ ಟಿ ವಿ ಚಾನಲ್ಗಳು ದುಡ್ಡು ಮಾಡಿದ್ರು ನಮ್ಮ ನ್ಯೂಸ್ ಪೇಪರ್ನವ್ರು ದುಡ್ಡು ಮಾಡಿದ್ರು ಯೂಟ್ಯೂಬರ್ಸು ಫೇಸ್ಬುಕ್ ಪೇಜ್ ರನ್ ಮಾಡೋರು ಸೋಷಿಯಲ್ ಮೀಡಿಯಾದವರು ದುಡ್ಡು ಮಾಡಿದ್ರು ಇನ್ನು ಅದರ ಜೊತೆಗೆ ಈ ಎಲ್ಲ ವೆಬ್ಸೈಟ್ಗಳು ಮತ್ತು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ಗಳು ಕೂಡ ದುಡ್ಡು ಮಾಡಿದ್ರು ನಿಮ್ಮ ಇಂಡಿಯನ್ ಮನಿ ಡಾಟ್ ಕಾಮ್ ನಾವು ಕೂಡ ದುಡ್ಡು ಮಾಡ್ಬೋದಿತ್ತು ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಇಮೇಲ್ಗಳು ಬಂದಿತ್ತು ನಮಗೆ ಅಟ್ಲೀಸ್ಟ್ ಒಂದು ಸಾವಿರಕ್ಕಿಂತ ಹೆಚ್ಚು ಇಮೇಲ್ಗಳನ್ನು ಈ ಕ್ರಿಪ್ಟೋ ಕರೆನ್ಸಿಯನ್ನ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ಗಳಿದಾವ್ರಲ್ಲ ಅವರು ಮತ್ತೆ ಅವರ ಪಿ ಆರ್ ಏಜೆನ್ಸಿ ಅವರು ನಮಗೆ ಕಳಿಸಿದ್ದಾರೆ ನೀವು ಕೂಡ ಪ್ರಮೋಟ್ ಮಾಡಿ ಕ್ರಿಪ್ಟೋ ಕರೆನ್ಸಿಯನ್ನು ಪ್ರಮೋಟ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಫೇಸ್ಬುಕ್ ಅಲ್ಲಿ ನಿಮ್ಗೆ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ ಮೇಲ್ ಕಳ್ಸಿದ್ದಾರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಆದರೂ ಕೂಡ ಆ ದುಡ್ಡಿನ ಆಸೆಗೆ ನಾವು ಬಲಿಯಾಗದೆ ನಿಮ್ಮ ಹಿತ ಕಾಪಾಡಬೇಕು ನಿಮಗೆ ತೊಂದರೆ ಆಗಬಾರ್ದು ನಿಮ್ಗೆ ಮೋಸ ಆಗಬಾರ್ದು ಅಂತ ಹೇಳಿ ನಾವು ಸುಮಾರು ಐದು ಕೋಟಿಗೂ ಹೆಚ್ಚು ರೂಪಾಯಿಯ ಬಿಸ್ನೆಸ್ ಅನ್ನ ಕಳ್ಕೊಂಡು ನಿಮ್ಮ ಹಿತ ಕಾಯ್ದಿದ್ದೀವಿ ಲಾಸ್ಟ್ ನಾಲ್ಕು ವರ್ಷದಿಂದ ಇಂಡಿಯನ್ ಮನಿ ಡಾಟ್ ಕಾಮ್ ಒಂದು ಬಿಟ್ಟು ಬೇರೆ ಯಾರೂ ಕೂಡ ಕ್ರಿಪ್ಟೋ ಕರೆನ್ಸಿ ಒಂದು ಸ್ಕ್ಯಾಮ್ ಇದೊಂದು ವಂಚನೆ ಇದು ಮೋಸ ಇದು ಮಾಫಿಯಾ ಅಂತ ಹೇಳಿಲ್ಲ ನಾವು ಮಾತ್ರ ಹೇಳಿದ್ದು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಾನು ಒಂದು ಸಾವಿರ ಸರಿ ಹೇಳಿದೀನಿ ಇಜಾಜ್ ಮತ್ತಿ ಅಂತ ಹೇಳೋದು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾತಾಡಲ್ಲ ಅದು ಸಿಂಪಲ್ ಸ್ಕ್ಯಾಮ್ ಇಟ್ಸ್ ಇಟ್ಸ್ ಅ ಸ್ಕ್ಯಾಮ್ ಇಟ್ಸ್ ಅ ಮಾಫಿಯಾ ವೈಟ್ ಕಾಲರ್ ಮಾಫಿಯಾ ಇದನ್ನ ಯಾರು ಸೋ ಕಾಲ್ಡ್ ಲರ್ನ್ಡ್ ಪೀಪಲ್ ಅಂತಿದ್ದಾರೆ ಅವರು ಜನಸಾಮಾನ್ಯರನ್ನ ಬಡೋರ್ನ ಮೋಸ ಮಾಡೋದಕ್ಕೆ ಬಳಸ್ಕೊಳ್ತಿರೋ ಒಂದು ವೆಪನ್ ಆಗಿದೆ ಕ್ರಿಪ್ಟೋ ಕರೆನ್ಸಿ ಇಸ್ ಅ ಸ್ಕ್ಯಾಮ್ ಓಕೆ ಒಂದ್ವೇಳೆ ನೀವು ಯೋಚನೆ ಮಾಡಿ ಯಾವ್ದಾದ್ರೂ ಲೀಗಲ್ ಆಗಿರೋದನ್ನ ನಾನು ಸ್ಕ್ಯಾಮ್ ಅಂದ್ರೆ ಬಿಡ್ತಾರೆನ್ರಿ ನನ್ನನ್ನ ನನ್ನ ಮೇಲೆ ಕೋರ್ಟ್ ಕೇಸ್ ಆಗ್ಬೋದು ಕ್ರಿಪ್ಟೋ ಕರೆನ್ಸಿ ಅವ್ರು ಹಾಕ್ಲಿ ನೋಡೋಣ ಯಾವನಾದ್ರೂ ಕ್ರಿಪ್ಟೋ ಕರೆನ್ಸಿಯವನು ನನ್ನ ಮೇಲೆ ಕೇಸ್ ಆಗ್ತಾನೆ ಹಾಕ್ಲಿ ನೋಡೋಣ ಕ್ರಿಪ್ಟೋ ಕರೆನ್ಸಿ ಇಸ್ ದ ಸ್ಕ್ಯಾಮ್ ಯಾಕೆ ಅಂದ್ರೆ ನಮಗೆ ನಿಮ್ಮ ಹಿತ ಮುಖ್ಯವಾಗಿತ್ತು ಹಾಗೆ ಹೇಳಿದ್ರಿಂದ ಲಕ್ಷಾಂತರ ಜನ ಇವತ್ತು ಈ ಕ್ರಿಪ್ಟೋ ಕರೆನ್ಸಿ ಮಾಫಿಯಾದಿಂದ ಮಾಫಿಯಾಕ್ಕೆ ಬಲಿಯಾಗದೆ ಅವರ ಹಣವನ್ನು ಕಾಪಾಡಿಕೊಂಡಿದ್ದಾರೆ ಆದರೂ ಕೂಡ ಬಹಳಷ್ಟು ಜನ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡಿ ಟ್ರ್ಯಾಪ್ ಆಗಿದ್ದಾರೆ ಸ್ನೇಹಿತರೆ ಒಂದು ವೇಳೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ದುಡ್ಡು ಹಾಕಿದ್ದು ಈ ನ್ಯೂಸಿಂದ ನಿಮ್ಮ ದುಡ್ಡು ಕಡಿಮೆ ಆಗಿದ್ರು ಕೂಡ ತೊಂದರೆ ಇಲ್ಲ ಅದು ಎಷ್ಟು ಸಿಗುತ್ತೋ ಇಮ್ಮಿಡಿಯೆಟ್ಲಿ ತಗೊಂಡು ಈ ಒಂದು ಮೋಸದ ಜಾಲದಿಂದ ಹೊರಗಡೆ ಬಂದುಬಿಡಿ ಇಲ್ಲ ಅಂದರೆ ಹಾಕಿದ್ದಷ್ಟು ಕಳ್ಕೊತೀರಿ ಒಂದು ವೇಳೆ ನೀವು ಇಲ್ಲ ಮತ್ತೆ ಜಂಪ್ ಆಗ್ಬೋದು ಇದು ಬರೀ ಸುಳ್ಳು ನ್ಯೂಸು ನೋಡ್ರಿ ಸರ್ಕಾರ ಬಿಲ್ ಅನ್ನ ರೆಡಿ ಮಾಡಿದೆ ವಿಂಟರ್ ಅಲ್ಲಿ ಪಾಸ್ ಮಾಡುತ್ತೆ ಅದಾಗ್ತಿದ್ದಂತೆ ನಮ್ಮ ದೇಶದಲ್ಲಿ ಎಲ್ಲ ಕ್ರಿಪ್ಟೋ ಕರೆನ್ಸಿಗಳು ನಿಂತೋಗತ್ತೆ ನಿಮ್ಗೆ ಗೊತ್ತುಂಟು ಹಿಂದೊಮ್ಮೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಈ ಒಂದು ಸರ್ಕ್ಯುಲರ್ನ ಕೊಟ್ಬಿಟ್ಟು ಯಾವ ಬ್ಯಾಂಕ್ಗಳು ಕೂಡ ಕ್ರಿಪ್ಟೋ ಕರೆನ್ಸಿಗಳನ್ನ ಕೊಂಡುಕೊಳ್ಳೋದಕ್ಕೆ ಸಪೋರ್ಟ್ ಮಾಡಬಾರ್ದು ಅಂತಾಗಿತ್ತು ಅದಾದ ಮೇಲೆ ನಮ್ಮ ಕಾನೂನಲ್ಲಿ ಯಾವುದೇ ಥರದ ಆ್ಯಕ್ಟ್ ಇಲ್ಲದ ಕಾರಣ ಇದನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟಲ್ಲಿ ಇದಕ್ಕೆ ಒಂದು ಸ್ಟೇ ಬಂದಿತ್ತು ಹಾಗಾಗಿ ಅವರ ಹಾವಳಿ ಮತ್ತೆ ಕಂಟಿನ್ಯೂ ಆಯಿತು ಮತ್ತಷ್ಟು ಕೋಟಿಗಟ್ಟಲೆ ಜನರ ಜನರಿಗೆ ಮೋಸ ಆಯಿತು ನಿಮಗೆ ಗೊತ್ತುಂಟು ಅದು ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅಥವಾ ಇನ್ನೆಲ್ಲ ಹೇಳ್ತಾರಲ್ಲ ಹಾಗೇ ಸರ್ಕಾರದವರು ಕೂಡ ಈ ಥರ ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಹೊಸ ಬಿಲ್ ಪಾಸ್ ಮಾಡಿ ಇನ್ನೇನು ಬ್ಯಾನ್ ಮಾಡ್ತಿದ್ದಾರೆ ಅಟ್ಲೀಸ್ಟ್ ಲೇಟಾದರೂ ಕೂಡ ಇದು ಒಳ್ಳೆಯ ಒಂದು ಕೆಲಸವನ್ನು ಸರ್ಕಾರ ಮಾಡ್ತಿದ್ದಾರೆ ಆದರೆ ಈ ಮಧ್ಯದಲ್ಲಿ ಎಷ್ಟೋ ಜನ ಮುಗ್ಧ ಜನರು ಅವರ ದುರಾಸೆಗೆ ಬಲಿಯಾಗಿ ಸಿಕ್ಕಾಬಟ್ಟೆ ದುಡ್ಡನ್ನು ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣವನ್ನು ಕಳ್ಕೊಂಡಿದ್ದಾರೆ ಏನು ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟು ಇನ್ನೂರ ಇಪ್ಪತ್ತೈದು ಲಕ್ಷ ಕೋಟಿ ಅಂತ ಹೇಳ್ತಾರಲ್ಲ ಆ ದುಡ್ಡು ನಾವೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿ ದುರಾಸೆಯಿಂದ ಅಲ್ಲಿ ಹಾಕಿದ ದುಡ್ಡು ಆ ದುಡ್ಡನ್ನು ಇವತ್ತು ಭಾಳಷ್ಟು ಜನ ಕಳ್ಕೊತಿದಾರೆ ನೀವು ಒಂದು ವೇಳೆ ಹೂಡಿಕೆ ಮಾಡಿದರೆ ಇಮಿಡಿಯೇಟ್ ಆಗಿ ಲಿಕ್ವಿಡೇಟ್ ಮಾಡಿ ನಿಮ್ಮ ದುಡ್ಡನ್ನು ವಾಪಾಸ್ ತಗೊಳ್ಳಿ ಅದು ಎಷ್ಟಾದ್ರು ಬರಲಿ ಒಂದು ವೇಳೆ ನಾನು ಒಂದು ಲಕ್ಷ ಹಾಕಿದ್ದೆ ಈಗ ಐವತ್ತೇ ಸಾವಿರ ಇದೆ ಮತ್ತೆ ಜಂಪ್ ಆಗ್ಬೋದು ಇಲ್ಲ ನಿಮ್ಮ ಐವತ್ತು ಸಾವಿರ ಒಂದು ಲಕ್ಷ ಆಗಲ್ಲ ಅದು ಐದು ಸಾವಿರ ಆಗ್ಬೋದು ಸೊನ್ನೆ ಆಗ್ಬೋದು ದಯವಿಟ್ಟು ತೊಗೊಂಡ್ಬಿಟ್ಟು ದುಡ್ಡನ್ನು ಎಷ್ಟು ಸಿಗುತ್ತೋ ಅಷ್ಟು ತೊಗೊಂಡು ಇದರಿಂದ ಈ ಒಂದು ಜಾಲದಿಂದ ಹೊರಗಡೆ ಬನ್ನಿ ಮತ್ತೆ ಯಾರೂ ಕೂಡ ಈ ಥರದ ಪಾಂಜಿ ಸ್ಕೀಮ್ಗೆ ಆಗಬೇಡಿ ಯಾರೂ ಕೂಡ ಬಲಿ ಆಗಬೇಡಿ ಈ ಥರದ ಕ್ರಿಪ್ಟೋ ಕರೆನ್ಸಿ ಇರ್ಬೋದು ಅಥವಾ ಇನ್ಯಾವುದೋ ಒಂದು ಚೈನ್ಲಿಂಗ್ ಸ್ಕೀಮ್ ಅಂತೆ ಮತ್ತೊಂದು ಬರ್ತಿರುತ್ತೆ ಈ ಥರದ ಪಾಂಜ್ರಿ ಸ್ಕೀಮ್ಗೆ ಬಲಿಯಾಗಬೇಡಿ ನಿಮ್ಮ ಮುಂದೆ ಏನು ಕಾಣುತ್ತೆ ಯಾವುದನ್ನು ಸ್ಟಡಿ ಮಾಡ್ತೀರಿ ನಿಮಗೆ ಯಾವುದು ಅರ್ಥ ಆಗುತ್ತೋ ಅದು ಹೂಡಿಕೆ ಮಾಡಿ ಯಾವುದು ಅರ್ಥ ಆಗಲ್ಲೋ ಅದು ಹೂಡಿಕೆ ಮಾಡಬೇಡಿ ಎಷ್ಟೋ ಜನ ಆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಲಕ್ಷಗಟ್ಟಲೆ ಹೂಡಿಕೆ ಮಾಡಿದವರಿಗೆ ಹೋಗ್ಬಿಟ್ಟು ಕೇಳಿದರೆ ಏನು ಕ್ರಿಪ್ಟೋ ಕರೆನ್ಸಿ ಅರ್ಥ ಆಯಿತು ಅಂತ ಕೇಳಿದ್ರೆ ಕ್ರಿಪ್ಟೋ ಕರೆನ್ಸಿ ಅಂದರೆ ಏನಂತನೂ ಗೊತ್ತಿಲ್ಲ ಯಾಕೆ ಹೂಡಿಕೆ ಮಾಡಿದ್ರೆ ನನ್ನ ಫ್ರೆಂಡ್ ಹೇಳಿದ್ರೆ ಲಾಭ ಆಗುತ್ತೆ ಅವ್ರು ಮಾಡ್ತೀವ್ರ ಇವ್ರು ಮಾಡ್ತೀರ ನಾನು ಯಾಕೆ ಮಿಸ್ ಮಾಡ್ಕೋಬೇಕು ಬೇಡ ಸ್ನೇಹಿತರೆ ಇದೊಂದು ಜೂಜು ಇದೊಂದು ಮಾಫಿಯಾ ಇದೊಂದು ಗ್ಯಾಮ್ಲಿಂಗ್ ಬೇಡವೇ ಬೇಡ ಇನ್ನು ಮುಂದೆ ಈ ಥರದ ಮಾಯಾಜಾಲಕ್ಕೆ ಬಲಿಯಾಗಬೇಡಿ ನಿಮ್ಮ ಇಂಡಿಯನ್ ಮನಿ ಡಾಟ್ ಕಾಮ್ ನಿಮ್ಮ ಹಿತ ಕಾಯೋದಕ್ಕೆ ಸದಾ ಬದ್ಧವಾಗಿರುತ್ತೆ ನಿಮ್ಮ ಹಿಂದೆ ನಾವಿರ್ತೀವಿ ನಮ್ಮ ಅಡ್ವೈಸನ್ನು ದಯವಿಟ್ಟು ನಂಬಿ ಅದನ್ನು ಫಾಲೋ ಮಾಡಿ ನೀವು ನಿಮ್ಮ ಹಣವನ್ನು ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣವನ್ನು ಕಾಪಾಡ್ಕೊಳ್ಳಿ ಒಳ್ಳೆಯದಾಗಲಿ